ದೂತ್ ಪೇಡ ದಿಗಂತ್ ಅವರ ಆಲ್ ಹಿಟ್ ಅಂಡ್ ಫ್ಲಾಪ್ ಮೂವೀಸ್ ಲಿಸ್ಟ್ ಅನ್ನ ನೋಡೋಣ. ಅವರ ಮೊದಲನೇ ಚಿತ್ರ ಮಿಸ್ ಕ್ಯಾಲಿಫೋರ್ನಿಯಾ 2006 ತೆರೆಕಂಡಿದ್ದು ಆವರೇಜ್ ಆಗಿತ್ತು. ಅವರ ಎರಡನೇ ಚಿತ್ರ SMS 6260 2006 ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. ಮೂರನೆಯ ಚಿತ್ರ ಮಂಡ್ಯ, ಈ ಚಿತ್ರ 2006 ತೆರೆಕಂಡಿದ್ದು ಹಿಟ್ ಆಗಿತ್ತು. ನಾಲ್ಕನೆಯ ಚಿತ್ರ ಕಡಲ ಮಗೆ, 2006 ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. ಐದನೆಯ ಚಿತ್ರ ಮುಂಗಾರು ಮಳೆ, 2006 ತೆರೆಕಂಡಿದ್ದು ಬ್ಲಾಕ್ಬಸ್ಟರ್ ಹಿಟ್ ಆಗಿತ್ತು. ಆರನೆಯ ಚಿತ್ರ ಮೀರಾ ಮಾಧವ ರಾಘವ, 2007 ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. ಏಳನೆಯ ಚಿತ್ರ ಗಾಳಿಪಟ, 2008 ತೆರೆಕಂಡಿದ್ದು ಬ್ಲಾಕ್ಬಸ್ಟರ್ ಹಿಟ್ ಆಗಿತ್ತು. ಎಂಟನೆಯ ಚಿತ್ರ ವಾನ ತೆಲುಗು, ಇದು ಮುಂಗಾರು ಮಳೆಯ ರೀಮೇಕ್ ಆಗಿತ್ತು, ಈ ಚಿತ್ರ ಹಿಟ್ ಆಗಿತ್ತು. ಒಂಬತ್ತನೆಯ ಚಿತ್ರ ಮಸ್ತ್ ಮಜಾ ಮಾಡಿ, 2008 ತೆರೆಕಂಡಿದ್ದು ಆವರೇಜ್ ಆಗಿತ್ತು. ಹತ್ತನೆಯ ಚಿತ್ರ ಹೌಸ್ಫುಲ್, ಈ ಚಿತ್ರ 2009 ತೆರೆಕಂಡಿದ್ದು ಸೆಮಿ ಹಿಟ್ ಆಗಿತ್ತು. ಹನ್ನೊಂದನೆಯ ಚಿತ್ರ ಮನಸಾರೆ, ಈ ಚಿತ್ರ 2009 ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಹನ್ನೆರಡನೆಯ ಚಿತ್ರ ಮಳೆಬಿಲ್ಲೆ, ಈ ಚಿತ್ರ 2009 ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. ಹದಿಮೂರನೆಯ ಚಿತ್ರ ಬಿಸಿಲೆ, ಈ ಚಿತ್ರ 2010 ತೆರೆಕಂಡಿದ್ದು ಆವರೇಜ್ ಆಗಿತ್ತು. ಹದಿನಾಲ್ಕನೆಯ ಚಿತ್ರ ಸ್ವಯಂವರ, ಈ ಚಿತ್ರ 2010 ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. ಹದಿನೈದನೆಯ ಚಿತ್ರ ಪಂಚರಂಗಿ, ಈ ಚಿತ್ರ 2010 ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಹದಿನಾರನೆಯ ಚಿತ್ರ ಜಾಲಿ ಬಾಯ್, 2011 ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. ಹದಿನೇಳನೆಯ ಚಿತ್ರ ಮಿಸ್ಟರ್ ಡೂಪ್ಲಿಕೇಟ್, ಈ ಚಿತ್ರ 2011 ತೆರೆಕಂಡಿದ್ದು ಆವರೇಜ್ ಆಗಿತ್ತು. ಹದಿನೆಂಟನೆಯ ಚಿತ್ರ ಲೈಫ್ ಇಷ್ಟೇನೆ, 2011 ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಹತ್ತೊಂಬತ್ತನೆಯ ಚಿತ್ರ ಪುತ್ರ, ಈ ಚಿತ್ರ 2011 ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. ಇಪ್ಪತ್ತನೆಯ ಚಿತ್ರ ತಾರೆ, ಈ ಚಿತ್ರ 2011 ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. ಇಪ್ಪತ್ತೊಂದನೆಯ ಚಿತ್ರ ಕಾಂಚಾಣ, 2011 ತೆರೆಕಂಡಿದ್ದು ಆವರೇಜ್ ಆಗಿತ್ತು. ಇಪ್ಪತ್ತೆರಡನೆಯ ಚಿತ್ರ ಪಾರಿಜಾತ, 2012 ತೆರೆಕಂಡಿದ್ದು ಹಿಟ್ ಆಗಿತ್ತು. ಇಪ್ಪತ್ತ್ಮೂರನೆಯ ಚಿತ್ರ ದೇವ್ ಸನ್ ಆಫ್ ಮುದ್ದೇಗೌಡ, 2012 ತೆರೆಕಂಡಿದ್ದು ಆವರೇಜ್ ಆಗಿತ್ತು. ಇಪ್ಪತ್ನಾಲ್ಕನೆಯ ಚಿತ್ರ ಬರ್ಫಿ, 2013 ತೆರೆಕಂಡಿದ್ದು ಹಿಟ್ ಆಗಿತ್ತು. ಇಪ್ಪತ್ತೈದನೆಯ ಚಿತ್ರ ವೆಡ್ಡಿಂಗ್ ಪುಲಾವ್ ಹಿಂದಿ, 2015 ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. ಇಪ್ಪತ್ತಾರನೆಯ ಚಿತ್ರ ಮಿಂಚಾಗಿ ನೀ ಬರಲು, 2015 ತೆರೆಕಂಡಿದ್ದು ಹಿಟ್ ಆಗಿತ್ತು. ಇಪ್ಪತ್ತೇಳನೆಯ ಚಿತ್ರ ಶಾರ್ಪ್ ಶೂಟರ್, 2015 ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. ಇಪ್ಪತ್ತೆಂಟನೆಯ ಚಿತ್ರ ಪ್ರಪಂಚ, 2016 ತೆರೆಕಂಡಿದ್ದು ಸೆಮಿ ಹಿಟ್ ಆಗಿತ್ತು. ಇಪ್ಪತ್ತೊಂಬತ್ತನೆಯ ಚಿತ್ರ ನಾಗರಹಾವು, 2016 ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. ಮೂವತ್ತನೆಯ ಚಿತ್ರ ಚೌಕ, 2017 ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಮೂವತ್ತೊಂದನೆಯ ಚಿತ್ರ ಹ್ಯಾಪಿ ನ್ಯೂ ಇಯರ್, 2017 ತೆರೆಕಂಡಿದ್ದು ಹಿಟ್ ಆಗಿತ್ತು. ಮೂವತ್ತೆರಡನೆಯ ಚಿತ್ರ ಕಥೆಯೊಂದು ಶುರುವಾಗಿದೆ, 2018 ತೆರೆಕಂಡಿದ್ದು ಆವರೇಜ್ ಆಗಿದೆ. ಮೂವತ್ತ್ಮೂರನೇ ಚಿತ್ರ ಫಾರ್ಚುನರ್, 2019 ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. ಮೂವತ್ತ್ನಾಲ್ಕನೇ ಚಿತ್ರ ಪಂಚತಂತ್ರ, 2019 ತೆರೆಕಂಡಿದ್ದು ಸ್ಪೆಷಲ್ ಅಪಿಯರೆನ್ಸ್ನಲ್ಲಿ ಕಾಣಿಸಿಕೊಂಡಿದ್ದರು. ಮೂವತ್ತೈದನೇ ಚಿತ್ರ ಯುವರತ್ನ, 2021 ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಮೂವತ್ತಾರನೆಯ ಚಿತ್ರ ಹುಟ್ಟುಹಬ್ಬದ ಶುಭಾಶಯಗಳು, 2021 ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. ಮೂವತ್ತೇಳನೆಯ ಚಿತ್ರ ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ, 2022 ತೆರೆಕಂಡಿದ್ದು ಆವರೇಜ್ ಆಗಿತ್ತು. ಮೂವತ್ತೆಂಟನೇ ಚಿತ್ರ ಗಾಳಿಪಟಾಟು, 2022 ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಮೂವತ್ತೊಂಬತ್ತನೆಯ ಚಿತ್ರ ತಿಮ್ಮಯ್ಯ ಆ್ಯಂಡ್ ತಿಮ್ಮಯ್ಯ, 2022 ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. ನಲವತ್ತನೆಯ ಚಿತ್ರ ಮಾರಿಗೋಲ್ಡ್, 2023 ತೆರೆ ಕಾಣಬೇಕಿದೆ. ಯದಾ ಯದಾಹಿ, 2023 ತೆರೆ ಕಾಣಬೇಕಿದೆ. ಬ್ಯಾಚುಲರ್ ಪಾರ್ಟಿ, 2023 ತೆರೆ ಕಾಣಬೇಕಿದೆ. ನೀವು ಕೂಡ ದೂತ್ ಪೇಡ ದಿಗಂತ್ ಅವರ ಅಭಿಮಾನಿಯಾಗಿದ್ದರೆ ಅವರಿಗೆ ಯಾವ್ಯಾವ ಚಿತ್ರಗಳು ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದೇ ರೀತಿಯ ಸ್ಟಾರ್ಗಳ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾನೆ ಇರ್ತೀವಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.